ಹನ್ನೊಂದನೇ ದಿನವೂ ಕೂಡ ಆಪರೇಷನ್ ಗಂಗಾ ಕಾರ್ಯಾಚರಣೆ ಮುಂದುವರೆದಿದೆ. ಯುದ್ಧ ಹನ್ನೊಂದನೇ ದಿನಕ್ಕೆ ಕಾಲಿಟ್ಟಿದೆ. ಯುದ್ಧ ಆರಂಭ ಆಗಿ ಕೆಲವೇ ದಿನಗಳಲ್ಲಿ ಆಪರೇಷನ್ ಗಂಗಾ ಕಾರ್ಯಾಚರಣೆಯನ್ನ ಆಕ್ಟಿವ್ ಮಾಡಿತ್ತು ಭಾರತ ಸರ್ಕಾರ. ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿರುವಂತಹ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಕರೆತರುವಂತಹ ಒಂದು ಕಾರ್ಯಾಚರಣೆ ಇದು. ಇವತ್ತು ಮೂರು ವಿಮಾನಗಳ ಮೂಲಕ ದೆಹಲಿಗೆ ವಿದ್ಯಾರ್ಥಿಗಳು ಆಗಮಿಸಿದ್ದಾರೆ. ರೊಮೇನಿಯಾ ಹಂಗೇರಿಯಿಂದ ವಿದ್ಯಾರ್ಥಿಗಳನ್ನ ಏರ್ಲಿಫ್ಟ್ ಮಾಡಲಾಗಿದೆ. ಈ ಮೂರು ಬ್ಯಾಚ್ನಲ್ಲಿ ಬಂದಂತಹ ವಿದ್ಯಾರ್ಥಿಗಳಲ್ಲಿ 42 ಕನ್ನಡಿಗರು ಕೂಡ ಇದ್ದಾರೆ. ಇವತ್ತು 18 ವಿದ್ಯಾರ್ಥಿಗಳು ಬೆಂಗಳೂರಿಗೆ ಆಗಮಿಸಲಿದ್ದಾರೆ. 24 ವಿದ್ಯಾರ್ಥಿಗಳಿಗೆ ಸದ್ಯ ಕರ್ನಾಟಕ ಭವನದಲ್ಲಿ ವ್ಯವಸ್ಥೆಯನ್ನ ಮಾಡಲಾಗಿದೆ. ಇನ್ನು ಮತ್ತೊಂದು ವಿಮಾನದಲ್ಲಿ 24 ಮಂದಿ ಬೆಂಗಳೂರಿಗೆ ಆಗಮಿಸಲಿದ್ದಾರೆ. ಈಗಾಗಲೇ ದೆಹಲಿಯಿಂದ ತೆರಳಿದ್ದಾರೆ ಎನ್ನುವಂತಹ ಮಾಹಿತಿ. ಯುದ್ಧದ 11ನೇ ದಿನ ಇವತ್ತು. ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿರುವಂತಹ ಎಲ್ಲ ವಿದ್ಯಾರ್ಥಿಗಳನ್ನ ಸುರಕ್ಷಿತವಾಗಿ ಭಾರತಕ್ಕೆ ಕರೆತರುವಂತಹ ಒಂದು ಪ್ರಯತ್ನದಲ್ಲಿ ಭಾರತ ಸರ್ಕಾರ ನಿರತವಾಗಿರುವುದು. ಆದಂತಿನಲ್ಲಿ ಇವತ್ತು ಕೂಡ ಮೂರು ವಿಮಾನಗಳ ಮೂಲಕ ಭಾರತೀಯರು ದೆಹಲಿಗೆ ಆಗಮಿಸಿದ್ದಾರೆ. ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.